ಗೌರಿ ಲಂಕೇಶ್ ಹತ್ಯೆ ಆರೋಪಿಗಳಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ದಾಬೋಳ್ಕರ್ ಕೇಸಲ್ಲಿ 3 ಜನ ಆರೋಪಿಗಳಿಗೆ ಇದೀಗ ಜಾಮೀನು ಮಂಜೂರಾಗಿದೆ. ಅಮೋಲ್ ಕಾಳೆ, ರಾಜೇಶ್ ಬಂಗೇರ ಹಾಗೇನೆ ಅಮಿತ್ಗೆ ಜಾಮೀನು ಮಂಜೂರಾಗಿದೆ. ಹಾಗಾಗಿ ಗೌರಿ ಲಂಕೇಶ್ ಹತ್ಯೆ ಆರೋಪಿಗಳಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ದಾಬೋಳ್ಕರ್ ಕೇಸಲ್ಲೀಗ 3 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವುದು. ಅಮೋಲ್ ಕಾಳೆ ಹಾಗೇನೆ ರಾಜೇಶ್ ಬಂಗೇರ, ಅಮಿತ್ಗೆ ಜಾಮೀನು ಮಂಜೂರಾಗಿದೆ. ಮಹಾರಾಷ್ಟ್ರದ ಪುಣೆ ಕೋರ್ಟ್ ಈ ಜಾಮೀನನ್ನ ಈಗ ಮಂಜೂರು ಮಾಡಿರೋದು. 90 ದಿನಗಳಲ್ಲಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ 3 ಹತ್ಯೆ ಆರೋಪಿಗಳಿಗೂ ಕೂಡ ಕೋರ್ಟ್ ಇದೀಗ ಜಾಮೀನನ್ನ ಕರುಣಿಸಿದೆ. ದಾಬೋಳ್ಕರ್ ಕೇಸಲ್ಲಿ ಈಗ ಜಾಮೀನು ಮಂಜೂರು ಆಗಿರೋದು. ಆದ್ರೆ ಗೌರಿ ಹತ್ಯೆ ಕೇಸ್ನಲ್ಲಿ 3 ಜನ ಆರೋಪಿಗಳು ಬಂಧಿತರಾಗಿದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ. ದಾಬೋಳ್ಕರ್ ಹತ್ಯೆ ಕೇಸಲ್ಲಿ ಮಾತ್ರ ಸದ್ಯಕ್ಕೆ 3 ಜನ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿರೋದು. ಗೌರಿ ಹತ್ಯೆ ಕೇಸ್ನಲ್ಲಿ ಪೊಲೀಸ್ ವಶದಲ್ಲೇ ಈ ಆರೋಪಿಗಳು ಇರೋದ್ರಿಂದ ಒಂದು ಕಡೆ ಸಿಬಿಐ ಇನ್ನೂ ಕೂಡ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿತ್ತು ಕೋರ್ಟ್ಗೆ, ಅದನ್ನ ಮಾಡಿಲ್ಲ. ಹಾಗಾಗಿ ದಾಬೋಳ್ಕರ್ ಕೇಸಲ್ಲಿ ಮಾತ್ರ ಈ 3 ಜನ ಆರೋಪಿಗಳಿಗೆ ಸದ್ಯಕ್ಕೆ ಕೋರ್ಟ್ ಜಾಮೀನನ್ನ ಕರುಣಿಸಿರೋದು. ಗೌರಿ ಹತ್ಯೆ ಕೇಸಲ್ಲಿ ಬಂಧಿತರಾಗಿದ್ದಾರೆ ಈ ಆರೋಪಿಗಳು. ಆದರೆ ಗೌರಿ ಹತ್ಯೆ ಕೇಸಲ್ಲಿ ಈಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿ ಇರೋದ್ರಿಂದ ರಿಲೀಫ್ ಸಿಕ್ಕೋದಿಲ್ಲ. ಆದರೆ ದಾಬೋಳ್ಕರ್ ಕೇಸಲ್ಲಿ ಮಾತ್ರ ಅವರಿಗೆ ರಿಲೀಫ್ ಸಿಕ್ಕಿರೋದು.